Hello friends, welcome back to my channel. Ivattu nanu masala kachori madod hege anta nimge different type torisukortta idini. Matte idana neevu green chutney athwa tomato sauce yav taradralla athwa neevu plain hagene tinkolabodu tea jothe evening snacks tumbha chenagirutte ee recipe nodi chana kanustha ide anta stuffing ella bani madod hege anta nodana. First nanu illi 1 cup nashtu maida tagondidini. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ನಾನು ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ಫುಲ್ ಚೆನ್ನಾಗಿ ಸಾಫ್ಟಾಗಿ ನಾನು ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಒಂದು 10 ನಿಮಿಷ ಕವರ್ ಮಾಡಿಬಿಟ್ಟು ಸೈಡ್ ಇಟ್ಕೊಳ್ತೀನಿ. ಇಲ್ಲಿ ನಾನು ಒಂದು ಈರುಳ್ಳಿನ ಈ ಥರ ಫುಲ್ಲು ಸಣ್ಣಾಗಿ ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು 5 ಒಣಮೆಣಸಿನಕಾಯನ್ನ ಸ್ವಲ್ಪ ಒಂದು 1/4 ಟೀಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮೇನ್ ಫ್ರೆಂಡ್ಸ್, ಈ ನಾನೇನಿಲ್ಲಿ ಒಣಮೆಣಸಿನಕಾಯಿ ರೋಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಈ ಥರ ಮಾಡಿದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಇದರಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಆಲೂಗಡ್ಡೆ 2 ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು. ಆಲೂಗಡ್ಡೆ ಕೂಡ ಅದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ರುಚಿತಕ್ಕಷ್ಟು ಉಪ್ಪು, ಅಮಚೂರ್ ಪೌಡರ್ 1/2 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಫಿಂಗಿಗೆ ನಾನು ಇಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಇಲ್ಲಿ ಉಂಡೆ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲನೂ. ಓಕೆ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಇದು. ಇವಾಗ ಹಿಟ್ಟು ನಾವೇನು ಕಲಸಿಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ನಾವು ಪೂರಿ ಮಾಮೂಲಿ ಮಾಡಬೇಕಾದ್ರೆ ಎಷ್ಟು ತೊಗೋತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ನೋಡಿ, ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದು ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ಈ ಥರ ಕೈಯಿಂದ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ಟಫ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಈ ಥರ ಕವರ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು. ನಿಮಗೆ ಯಾವ ಥರ ಇದು ಆಗುತ್ತೋ ಕಂಫರ್ಟಬಲ್ ಆ ಥರನೇ ಮಾಡಿಬಿಟ್ಟು ಮಾಡಿ, ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಕೈಯಿಂದನೇ ನಾನು ಫುಲ್ಲು ಇದು ಮಾಡ್ಕೊಳ್ಬೇಕಾಗುತ್ತೆ. ತುಂಬ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಕೈಯಿಂದನೇ. ನೋಡಿ, ಇಷ್ಟು ತಪ್ಪಾಗಿರಬೇಕಿದು. ಇದೇ ಥರ ನಾನು ಎಲ್ಲನೂ ಮಾಡಿಟ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಫಸ್ಟ್ ಮಾಡಿದಾನ ಆ ಥರ ನಿಮ್ಗೇನಾದರೂ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ನೋಡಿ, ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಈ ಥರ ನೋಡಿ, ಈ ಥರ ಲಟಣಿಕೆಯಿಂದ ಈ ಥರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ಸ್ಟಫ್ ಮಾಡ್ಕೊಳ್ಬೋದು ನಾವು. ಇದಕ್ಕಿಂತ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಉಂಡೆನ ಇಟ್ಬಿಟ್ಟು ಚೆನ್ನಾಗಿ ಕವರ್ ಮಾಡ್ಕೊಳ್ಳೋದು ಅಷ್ಟೇ. ಸ್ಟಫಿಂಗ್ ಮಾಡಾದ ತಕ್ಷಣ ನಾವು ಕೈಯಿಂದಲೇ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನಾನೆಲ್ಲ ಈ ಥರನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡೋಕ್ಕೆ ನಾನು ಏನೇನೋ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಹಾಕ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು.�
ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಪ್ಲೀಸ್ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕೂಡ ಇವಾಗ ಹಾಕಿಬಿಟ್ಟು ನಂದು ತೋರಿಸ್ತಾ ಇದೆ ನಿಮಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಈ ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ, ನಿಮ್ಮ ಮನೇಲಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.